ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ರಾತ್ರಿ ಉಳಿದಿರುತ್ತಲ್ವಾ ಅನ್ನ, ಅದನ್ನು ಯಾವ ಥರ ಯುಟಿಲೈಸ್ ಮಾಡಬೇಕು ಅಂತಂದು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕಸಕ್ಕೆ ಹಾಕೋಕ್ಕೂ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ರಾತ್ರಿ ಮಾಡಿದಂಥ ಅನ್ನನ ಬೆಳಗ್ಗೆ ತಿನ್ಬೋದು, ಪೌಷ್ಟಿಕಾಂಶನೂ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಬಿಸಾಡೋದಿಲ್ಲ, ಇದರಿಂದನೇ ಟಿಫಿನ್ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತಲೂ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೊನ್ನೆ ತೋರಿಸಿದ ವಿಡಿಯೋದಲ್ಲಿ ಇದೇ ರಾತ್ರಿ ಉಳಿದಿರುವಂಥ ಅನ್ನದಿಂದಲೇ ನಾನು ಇಡ್ಲಿ ಮಾಡೋದನ್ನು ಮತ್ತು ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಗಂತ ತೋರಿಸ್ಕೊಟ್ಟಿದ್ದೀನಿ. ಹೋಗಿ ನಾನು ವಿಡಿಯೋದಲ್ಲಿ ಚೆಕ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ಇವಾಗ ಬೇಕೇ ಇರುವಂಥ ಸಾಮಾನು, ಮೊದಲು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ನಂತರ ಅರ್ಧ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ, ಒಂದು ಸ್ವಲ್ಪ ತುಂಡು ಕೊಬ್ಬರಿನ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಓಕೆ, ನಂತರ ಏನು ಮಾಡಿದ್ದೀನಿಪ್ಪ ಅಂತಂದರೆ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಜೀರಿಗೆ ಬೇಕಾಗುತ್ತೆ, ಜೀರಿಗೆನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸ್ಬೇಕು, ಸ್ವಲ್ಪ ಅಕ್ಕಿ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈ ಅನ್ನನ ತೆಗೆದುಕೊಂಡು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನಾನು ಸ್ವಲ್ಪ. ಓಕೆ, ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡ್ಕೊಂಬರ್ತೀನಿ. ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ರುಬ್ಕೊಳೋಕ್ಕೆ, ಅದು ಚೆನ್ನಾಗಿ ರುಬ್ಬಕ್ಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿಗೆ ರುಬ್ಕೊಂಬರ್ತೀನಿ. ಭಾಳಷ್ಟು ನೀರು ಹಾಕೋದು ಬೇಡ, ಸ್ವಲ್ಪ ಹದವಾಗಿ ಹಾಕಿ ನೂರು ಒಂದು ಅರ್ಧ ಲೋಟದಷ್ಟು ಹಾಕಿ. ಇವಾಗ ನಾನು ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ಸಮೇತ ತೆಗೆದು ಇದು ಮಾಡ್ತೀನಿ. ನೋಡಿ, ಇವಾಗ ರುಬ್ಕೊಂಬಂದು ಇಷ್ಟು ಪೇಸ್ಟ್ ಥರ ಆಗಬೇಕು, ಆವಾಗ ಆಲೂಗಡ್ಡೆನೂ ಸಹಿತ ಒಂದು ತಗೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಗರ 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 ತಿರುಗಬೇಕು, ಕೈಲೆ ಮ್ಯಾಶ್ ಮಾಡಬೇಕು ಅದನ್ನೆಲ್ಲ. ಎರಡೂ ಅಕ್ಕಿ ಇಟ್ಟು ಮತ್ತು ಅನ್ನದ ಪೇಸ್ಟು ಮತ್ತು ಆಲೂಗಡ್ಡೆ ಪೇಸ್ಟು ಎರಡು ಚೆನ್ನಾಗಿ ಬೆರೆತ್ಕೊಳ್ಬೇಕು. ಬೆರೆತ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಕೈಯಾಡಿಸ್ಬೇಕು. ಕೈಯಾಡಿಸಿದ ನಂತರ ನಾವು ಕೊತ್ತಂಬರಿ ಹಾಕಿದ್ವಲ್ವ, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡೆ ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಬೇಕು. ಅವಾಗ ಜೀರಿಗೆ, ಕರಿಬೇವು, ನಂತರ ಕೊಬ್ಬರಿ ಹಾಕಿ ಮತ್ತು ಅಕ್ಕಿ ಹಿಟ್ಟನ್ನು ಒಂದು ಅರ್ಧ ಲೋಟದಷ್ಟು ಹಾಕಬೇಕು. ಒಂದು ಕಪ್ಪು ಅನ್ನ, ಒಂದು ಕಪ್ಪು ಒಂದು ಆಲೂಗಡ್ಡೆ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಫುಲ್ ಎಲ್ಲದಕ್ಕೂ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹೊಂದ್ಕೊಳೋ ಆಗೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ನಂತರ ನಾನು ಒಂದು ಉಳ್ಳಾಗಡ್ಡೆ ಮೆಣಸಿನ್ಕಾಯನ್ನ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಟೇಸ್ಟಿಗೆ ತಕ್ಕಂಥ ಉಪ್ಪು ಸ್ವಲ್ಪ ಅದೇ ಅಂದೊಳಗೆ ಉಪ್ಪು ಇರ್ತದೆ, ನಾವು ಟೇಸ್ಟಿಗೆ ಸ್ವಲ್ಪ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಬೇಕು. ನಂತರ ಸ್ವಲ್ಪ ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ ನಾನು, ಸ್ವಲ್ಪ ಸೋಡಾ ಪುಡಿ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನು ಎಣ್ಣೆಯಲ್ಲಿ ಕರಿಯಾಕಿಡ್ತೀನಿ. ಇದಂತೂ ಹುಡುಗರಿಗಂತೂ ತುಂಬ ಟೇಸ್ಟ್ ಆಗುತ್ತೆ. ಬೆಳಗ್ಗೆ ಏನಾದರೂ ನಾವು ಅನ್ನ ಮಾಡಿದ್ನಪ್ಪ ಅಂತಂದರೆ ಸಾಯಂಕಾಲ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು, ಇಲ್ಲ ಅಂತಂದರೆ ರಾತ್ರಿ ಏನಾದರೂ ಅನ್ನ ಮಿಕ್ಕಿತಪ್ಪ ಅಂತಂದರೆ ಬೆಳಗ್ಗೆ ನಾವು ಒಗ್ಗರಣೆ ಮತ್ತು ಉಪ್ಪಿಟ್ಟಿಗೆ ಇದೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಹುಡುಗರಿಗೆ ಸ್ನ್ಯಾಕ್ಸ್ ಟೈಪ್ನು ಆಗುತ್ತೆ, ಸ್ನ್ಯಾಕ್ಸ್ ಸಹಿತ ಕಲಿಸ್ಕೊದ್ದು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಏನಾದರೂ ಭಾಳ ಹೋಗ್ತದಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಹಾಕಿ ನಾವು ಎಣ್ಣೆನ ಕಾಯಕ್ಕಿಟ್ವಪ್ಪ ಅಂತಂದರೆ ನಾವೇನೇ ಅದು ಹಾಕಿದ್ವಿ ಅಂದರೆ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ಮೊದಲು ನಾವು ಟೆಸ್ಟ್ ಮಾಡಬೇಕು ಎಣ್ಣೆನ ಚೆನ್ನಾಗಿ ಕಾದಿದ್ದೇನಿಲ್ಲ ಅಂತ. ಸ್ವಲ್ಪ ಹಾಕಿದ ನಂತರ ಅದು ಸ್ವಲ್ಪ ಮೇಲೆ ಬಂತಪ್ಪ ಅಂದರೆ ಪಟ್ಟಣ ಮೇಲೆ ಬಂತಪ್ಪ ಅಂತಂದರೆ ಚೆನ್ನಾಗಿ ಎಣ್ಣೆ ಕಾದೈತಿ ಅಂತ ಅರ್ಥ. ಅವಾಗ ಇದನ್ನು ರೌಂಡ್ ರೌಂಡ್ ಮಾಡಿ ಅದ್ರಾಗ ಎಣ್ಣೆನ ಎಣ್ಣೆಯಲ್ಲಿ ಬಿಡಬೇಕು. ನಾವು ಎಣ್ಣೆಯಲ್ಲಿ ಬಿಟ್ಟು ಅಂತಂದರೆ ಎಣ್ಣೆ ಕಾದದು ಅಂತ ಅರ್ಥ. ಎಣ್ಣೆಯಲ್ಲಿ ಇದೇ ಥರ ಬೂಂದಾ ಟೈಪು ಹಾಕಬೇಕು. ಒಂದು 5 ನಿಮಿಷ ಜೋರು ಉರಿಯಿಟ್ಟಿರಬೇಕು ನಾವು, ಅವಾಗ ಒಂದು 5 ನಿಮಿಷ ಕೈ ಆಡಿಸ್ಬಾರ್ದು. ನಂತರ ನಾವು ಸಣ್ಣ ಮೆಲ್ಕಾಸು ಕೈ ಆಡಿಸ್ಬೇಕು. ಇದು ಅಂತೂ ಒಗ್ಗರಣೆ ಮತ್ತು ಉಪ್ಪಿಟ್ಟಿನಲ್ಲಿ ತುಂಬ ಟೇಸ್ಟ್ ಆಗುತ್ತೆ. ಒಂದು ಫ್ರೈ ಮಾಡಿ ನೋಡಿ, ಆಲೂಗಡ್ಡೆನ ಹಾಕಿರ್ತೀನಲ್ವ, ಹಂಗಾಗಿ ತುಂಬ ಟೇಸ್ಟ್ ಬರುತ್ತೆ.
ಇದನ್ನು ಅಕ್ಕಿನ ನೆನೆ ಇಟ್ಕೊಂಡು ಮಾಡ್ಬೋದು. ರಾತ್ರಿ ಏನಾದರೂ ಅಕ್ಕಿ ನೆನೆ ಇಟ್ಕೊಂಡಿವಪ್ಪ ಅಂತಂದರೆ ಬೆಳಗ್ಗೆ ರುಬ್ಬಿಕೊಂಡು ಇದಕ್ಕೆ ಆಲೂಗಡ್ಡೆ ಮ್ಯಾಶ್ ಮಾಡಿದ್ರೆ ಆಲೂಗಡ್ಡೆ ಹಾಕಿ ಸಹಿತ ಇದು ಸೇಮ್ ನಾನು ಯಾವ ಥರ ತೋರಿಸಿದ್ರೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಜೀರಿಗೆ ಅವನ್ನೆಲ್ಲ ಹಾಕಿ ಸಹಿತ ಮಾಡ್ಬೋದು. ಟೇಸ್ಟ್ ಆಗುತ್ತಾ ನೋಡಿ, ರವಂಡ್ ರವಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ನಂತರ ನಾನು ಇದಕ್ಕೆ ಸ್ನ್ಯಾಕ್ಸ್ ರೂಪದಲ್ಲಿ ಒಂದು ಕಿಚಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಕಿಚಡಿ ಯಾವ ಥರ ಮಾಡೋದಂತಂದು ತೋರಿಸ್ತೀನಿ. ಓಕೆ, ಸ್ವಲ್ಪ ಎಣ್ಣೆ ಇಟ್ಕೊಂಡಿಲ್ಲ ನೋಡಿರಿ, ಎಷ್ಟು ಚೆನ್ನಾಗಾಗಿದ್ದಾವು ರೆಸಿಪಿ. ಈ ಥರ ರವಂಡ್ ರವಂಡ್ ಆಗಿದೆ. ನಂತರ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಕಿಚಡಿ ಮಾಡ್ತಾ ಇದ್ದೀನಿ. ಹಂಚು ಕಾಯಕ್ಕಿಟ್ಟು ಒಂದೇ ಬೆರಳು ಬೆಳ್ಳುಳ್ಳಿನ ಇಟ್ಕೊತೀನಿ, ಮತ್ತು ಎರಡು ಟೊಮೊಟೋನನ್ನು ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಅಂದರೆ ಈ ಸ್ನ್ಯಾಕ್ಸಿಗೆ ಚಟ್ನಿ ರೂಪದಲ್ಲಿ ಆದರೂ ತಿನ್ಬೋದು. ಇಲ್ಲಾಂದ್ರಪ್ಪ ನಾವು ಒಳ ರೊಟ್ಟಿ ಮಾಡ್ಕೊಂಡಿವಿ, ಚಪಾತಿ ಮಾಡ್ಕೊಂಡಿವಿ, ಮತ್ತು ಹಣ್ಣಲ್ಲಿ ಅಂತಂದ್ರೂ ಇದು ತುಂಬ ಟೇಸ್ಟ್ ಆಗುತ್ತೆ. ನಾನಂತರ ಆವಾಗವಾಗ ಇದನ್ನು ಟೇಸ್ಟ್ ಮಾಡ್ತಾನೇ ಇರ್ತೀನಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ, ಬೆಳ್ಳುಳ್ಳಿ, ಒಂದು ಟೊಮೊಟೋನ ಈ ಥರ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಇಲ್ಲ ಅಂತಂದರೆ ನಿಮ್ಮ ಇದರಲ್ಲಿ ಈ ಥರ ಬಿಸಿ ಮಾಡಿಕೊಂಡು ಒಂದೇ ಉಳ್ಳಾಗಡ್ಡಿನ ಹೆಚ್ಚಿ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲದನ್ನ ಉಟ್ಕೊಂತೀವಪ್ಪ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಕಿಚಡಿ ಚೆನ್ನಾಗಾಗುತ್ತೆ. ನಾವು ಇದರಲ್ಲಿನೂ ಮೂಲಂಗಿ ಸೊಪ್ಪಿಂದು ಎಲ್ಲ ಹಾಕ್ತೀವಿ. ಇವತ್ತು ನಾನು ಮೂಲಂಗಿ ಸೊಪ್ಪೇನೂ ಹಾಕಲಿಲ್ಲ, ಹಂಗೆ ಮಾಡಿದ್ದೀನಿ. ನೋಡಿ, ಇವಾಗ ಉಳ್ಳಾಗಡ್ಡೆ ಹಾಕಿ ಫುಲ್ ಇದು ಮಾಡಿಬಿಟ್ಟಿವಪ್ಪ ಅಂದರೆ ಆಯಿತು ಫ್ರೆಂಡ್ಸ್. ಮತ್ತು ನೆಕ್ಸ್ಟು ನಾನು ಚಹಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇದು ಚಹಾ ಗಟ್ಟಿಯಾಗಿ ಬರಬೇಕು ಅಂತಂದರೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಕಿಚಡಿ ರೆಡಿ ಆಯಿತು. ಇವಾಗ ಮೊದಲು ನಾನು ನೀರು ಕುದಿಯಲಿಡ್ತೀನಿ. ಒಂದು ಅರ್ಧ ಲೋಟದಷ್ಟು, ಒಂದು ಕಪ್ ಚಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಟೀ ಪುಡಿ ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದ್ದಿದ ನಂತರ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕಬೇಕು. ಅಂದರೆ ಅರ್ಧ ಲೋಟ ನೀರು, ಅರ್ಧ ಲೋಟ ಹಾಲು ಹಾಕಿದರೆ ಒಂದು ಲೋಟ ಚಹಾ ರೆಡಿ ಆಗುತ್ತೆ. ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಬೇಕು. ಚೆನ್ನಾಗಿ ಕುದಿಸಿ ಸ್ವಲ್ಪ ಸೋಸ್ಕೋಬೇಕು. ಸೋಸ್ಕೊಂಡು ಮತ್ತು ನಂತರ ಇದಕ್ಕೆ ಒಂದು ಬಿಸ್ಕೆಟ್ ಹಾಕಿ ಕುದಿಯೋಕೆ ಇಡಬೇಕು. ಕುದಿದ ಮೇಲೆ ಅದನ್ನ ಕುಡಿಬೇಕು. ತುಂಬ ಟೇಸ್ಟ್ ಆಗುತ್ತೆ. ಇದು ಹೊರಗಡೆ ಕಾಫಿ ಡೇ ಅಂತ ಕರೀತಾರಲ್ವಾ, ಅಲ್ಲೆಲ್ಲ ಇದೇ ಥರ ಮಾಡೋದು. ನಾನು ಮತ್ತೆ ನೆಕ್ಸ್ಟ್ ಮಸಾಲೆ ಟೀಮ್ ಒಂದು ಮಾಡೋದು ಇದೆ ಕೊಡ್ತೀನಿ ನಿಮ್ಗೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ಕೊಂಡಿದ್ದೀನಿ. ಅದು ರಾತ್ರಿ ಉಳಿದಿರೋಂಥ ಅನ್ನದಲ್ಲಿ ಬೋಂಡ ಮಾಡಿರೋದು ಮತ್ತು ನಾನು ಕಿಚಡಿ ಮಾಡಿರೋದು, ಚಹಾ ಮಾಡಿರೋದು, ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್, ನಿಮಗೇನಾದರೂ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.